ಕಾವೇರಿ ಅರ್ಜಿ ವಿಚಾರಣೆ ಇವತ್ತು ನಡೆಯೋದು ಡೌಟ್ ಬರಿದಾಗ್ತಾ ಇದೆ ಕಾವೇರಿಯ ಒಡಲು ಮಂಡ್ಯದಲ್ಲಿ ಹೆಚ್ಚಾಗ್ತಾ ಇದೆ ರೈತರ ಕಿಚ್ಚು ಸುಪ್ರೀಂ ಕೋರ್ಟ್ನಲ್ಲಿ ಇಂದು ನಡೆಯಬೇಕಾಗಿದ್ದಂತಹ ವಿಚಾರಣೆ ನಡೆಯೋದು ಡೌಟ್ ಒಂದು ಕಡೆ ಬತ್ತಿ ಹೋಗ್ತಾ ಇದೆ ಕಾವೇರಿಯ ಒಡಲು ಈಗಾಗಲೇ ರಾಜ್ಯದಾದ್ಯಂತ ರೈತರ ಕಿಚ್ಚು ಹೆಚ್ಚಾಗ್ತಾ ಇದೆ ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದಾರೆ ಕಾವೇರಿ ನೀರಿಗಾಗಿ ಒಟ್ಟಾರೆಯಾಗಿ ತಮಿಳುನಾಡಿಗೆ ಮುಂದಿನ ದಿನಗಳು ಏನೋ 15 ದಿನಗಳವರೆಗೂ ಕೂಡ ಪ್ರತಿದಿನ 5000 ಕ್ಯೂಸೆಕ್ ನೀರನ್ನ ಹರಿಬಿಡಬೇಕು ಅನ್ನುವಂತ ಆದೇಶವನ್ನ ಹೊರಡಿಸಿರುವುದು ನಿಜಕ್ಕೂ ಕರ್ನಾಟಕದ ರೈತರಿಗೆ ಸಹಿಸಿಕೊಳ್ಳಕ್ಕೆ ಆಗ್ತಾ ಇಲ್ಲ ಯಾಕಂತಂದ್ರೆ ಈಗ ನಮ್ಮಲ್ಲೇ ನೀರಿಲ್ಲ ನಾವು ಹೇಗೆ ತಮಿಳುನಾಡಿಗೆ ಹರಿಸೋದು ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಗೆ ಅಫಿಡವಿಟ್ ಸಲ್ಲಿಕೆ ಮಾಡಿದಂತ ಪ್ರಾಧಿಕಾರ ನೀರು ಬಳಸಿಲ್ಲ ಅಂತ ಉಲ್ಲೇಖಿಸಿದೆ ತಮಿಳುನಾಡು ಸರ್ಕಾರ ಸಂವಿಧಾನ ಪೀಠದಲ್ಲಿ ಆರ್ಟಿಕಲ್ 370 ವಿಚಾರಣೆ ಹಿನ್ನೆಲೆ ಇವತ್ತು ಏನು ನಡೆಯಬೇಕಾದಂತ ವಿಚಾರಣೆ ಡೌಟ್ ಅಂತ ಹೇಳಲಾಗ್ತಾ ಇದೆ ಕರ್ನಾಟಕ ಮತ್ತು ತಮಿಳುನಾಡಿನ ಮಧ್ಯೆ ಕಾವೇರಿ ವಿವಾದ ದಿನದಿಂದ ದಿನಕ್ಕೆ ಜೋರಾಗ್ತಾನೆ ಇದೆ ಇತ್ತ ಜಲಸಂಪನ್ಮೂಲ ಸಚಿವ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ನೆನ್ನೆ ದೆಹಲಿಯಲ್ಲಿ ಸಭೆಯನ್ನ ನಡೆಸಿದ್ದಾರೆ ಇವತ್ತು ನಡೆಯಬೇಕಾಗಿದ್ದಂತ ವಿಚಾರಣೆ ಡೌಟ್ ಅಂತ ಹೇಳಲಾಗ್ತಾರೆ ಒಟ್ಟಾರೆಯಾಗಿ ಕಾವೇರಿ ನೀರು ಸಮಸ್ಯೆಗೆ ಇತ್ತ ಡಿಕೆ ಶಿವಕುಮಾರ್ ಅವರು ಮೇಕೆದಾಟು ಸಮಸ್ಯೆ ಒಂದೇ ಪರಿಹಾರ ಅಂತ ಹೇಳಲಾಗ್ತಿದೆ ದೆಹಲಿಯಲ್ಲಿ ನಡೆದಂತ ಕಾವೇರಿ ನದಿ ನೀರು ಹಂಚಿಕೆ ವಿವಾದ ಸಂಬಂಧ ಸಭೆಯನ್ನ ನಡೆಸಿದ್ರು ಅವರು ನಮ್ಮ ಎಲ್ಲಾ ಕಾನೂನು ತಜ್ಞರೊಂದಿಗೆ ನನಗಾಗ್ಲೇ ಸಭೆಯನ್ನ ನಡೆಸಿದ್ದೀನಿ ತಮಿಳುನಾಡಿಗೆ 5000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡೋದಕ್ಕೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನಮಗೆ ಆದೇಶವನ್ನ ನೀಡಿದೆ ನೀರು ಇಲ್ಲದೆ ಇರೋದ್ರಿಂದ ಕರ್ನಾಟಕಕ್ಕೆ ದೊಡ್ಡ ನೋವಾಗ್ತಾ ಇದೆ ನಾವು ತಮಿಳುನಾಡಿನ ರೈತರನ್ನು ಕೂಡ ನೋಡಬೇಕು ಅವರನ್ನು ನಾವು ಗಮನಿಸ್ತೀವಿ ಆದರೆ ಕರ್ನಾಟಕದಲ್ಲಿ ಅತ್ಯಂತ ಸಂಕಷ್ಟದ ಪರಿಸ್ಥಿತಿ ಇದೆ ಮೇಕೆದಾಟು ಯೋಜನೆ ಒಂದೇ ಇದಕ್ಕೆ ಪರಿಹಾರ ಅನ್ನುವಂತ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ಮಾತ್ರ ಅಲ್ಲ ತಮಿಳುನಾಡಿಗೂ ಕೂಡ ಅನುಕೂಲ ಆಗುತ್ತೆ ಅನ್ನುವಂತ ಒಂದು ಪಾಯಿಂಟ್ ಅನ್ನು ನೀಡಿದ್ದಾರೆ ಬಟ್ ಇಲ್ಲಿ ಸುಪ್ರೀಂ ಕೋರ್ಟ್ ಗೆ ಅಫಿಡವಿಟ್ ಸಲ್ಲಿಕೆ ಮಾಡಿದಂತ ಪ್ರಾಧಿಕಾರ ನೀರು ಬಳಸಿಲ್ಲ ಅಂತ ಉಲ್ಲೇಖ ಮಾಡಿದೆ ತಮಿಳುನಾಡು ಸರ್ಕಾರ ಸಂವಿಧಾನ ಪೀಠದಲ್ಲಿ ಆರ್ಟಿಕಲ್ 370 ವಿಚಾರಣೆ ಹಿನ್ನೆಲೆ ನಡೆಯೋದು ಡೌಟ್ ಅಂತ ಹೇಳಲಾಗ್ತಾ ಇದೆ ಇವತ್ತು ಆಕ್ಚುಲಿ ವಿಚಾರಣೆ ಆಗಬೇಕಾಗಿತ್ತು ಇವತ್ತು ವಿಚಾರಣೆ ಆಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ ಕರ್ನಾಟಕ ಮತ್ತು ತಮಿಳುನಾಡಿನ ಮಧ್ಯೆ ಕಾವೇರಿ ಕಿರಿಕಿರಿ ಜೋರಾಗ್ತಾನೆ ಇದೆ ಯಾಕೋ ಇದಕ್ಕೆ ಅಂತ್ಯ ಹಾಡೋ ಹಾಗೆ ಕಾಣ್ತಾ ಇಲ್ಲ ಬಟ್ ಇಲ್ಲಿ ಸಕ್ಕರೆ ನಾಡಿನಲ್ಲಿ ಮಂಡ್ಯ ರೈತರ ಕಿಚ್ಚು ಜೋರಾಗ್ತಾನೆ ಇದೆ ನೆನ್ನೆ ಎರಡನೇ ದಿನಕ್ಕೆ ಕಾಲಿಟ್ಟಿತ್ತು ರೈತರ ಹೋರಾಟ ಇವತ್ತು ಸಂವಿಧಾನ ಪೀಠದಲ್ಲಿ ಆರ್ಟಿಕಲ್ 370 ವಿಚಾರಣೆ ನಡೆಯೋದು ಡೌಟ್ ಅಂತ ಹೇಳಲಾಗ್ತಾ ಇದೆ।